ಇವತ್ತು ಡಿ ಡೇ, ಮಧ್ಯಾಹ್ನ ಡಿಸೈಡ್ ಆಗುತ್ತೆ ನಮ್ಮ ರಾಜ್ಯದಲ್ಲಿ ಮುಂದಿನ ಕರ್ಫ್ಯೂ ದಿನಗಳು ಹೇಗಿರುತ್ತೆ ಅಂತ. ಆದರೆ ಮೈಸೂರಿನ ಆಗ್ತಿರೋ ಬೆಳವಣಿಗೆ ನೋಡಿ, ದಿನೇ ದಿನೇ ಅಲ್ಲಿ ಹೆಚ್ಚಾಗ್ತಾ ಇದೆ ಕೊರೋನಾ ಪಾಸಿಟಿವ್ ಸಂಖ್ಯೆ, ಗ್ರಾಮೀಣ ಭಾಗಗಳಲ್ಲಿ ಕೂಡ ಹೆಚ್ಚಾಗ್ತಾ ಇದೆ ಸೋಂಕು. ಮೈಸೂರು ಜಿಲ್ಲೆಯ ಎಲ್ಲ ಶಾಲೆಗಳು ಬಂದ್ ಸಾಧ್ಯತೆ. ಬ್ರೇಕಿಂಗ್ ನ್ಯೂಸ್. ಇದ್ರ ಬಗ್ಗೆ ನಿನ್ನೆ ಉಸ್ತುವಾರಿ ಸಚಿವರ ಸಭೆಯಲ್ಲಿ ಚರ್ಚೆ ಆಗಿದೆ. ಗ್ರಾಮೀಣ ಭಾಗದ ಶಾಲಾ ಕಾಲೇಜುಗಳಿಗೆ ರಜೆ ಕೊಡೋದಕ್ಕೆ ಸಲಹೆ ಕೊಟ್ಟಿದ್ದಾರೆ. ಈ ಬಗ್ಗೆ ಶಿಕ್ಷಣ ಸಚಿವರ ಜೊತೆ ಚರ್ಚೆ ಮಾಡೋದಕ್ಕೂ ಕೂಡ ತೀರ್ಮಾನ ಮಾಡಿಕೊಂಡಿದ್ದಾರೆ. ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಅವರ ಮೂಲಕ ಸೂಚನೆ ಹೊರಡಿಸೋದಾಗಿ ತಿಳಿಸಿದ್ದಾರೆ ಎಸ್ ಟಿ ಸೋಮಶೇಖರ್, ಆ ಭಾಗದ ಉಸ್ತುವಾರಿ ಸಚಿವರು. ಸದ್ಯ ಮೈಸೂರು ನಗರ ಹಾಗೂ ತಾಲೂಕಲ್ಲಿ ಮಾತ್ರ ಶಾಲೆಗಳಿಗೆ ಬಂದ್ ಮಾಡಿದ್ದಾರೆ ಜಿಲ್ಲಾಡಳಿತ. ಇನ್ನು ಗ್ರಾಮೀಣ ಭಾಗದಲ್ಲಿ ಕೂಡ ಬಂದ್ ಆಗುವ ಎಲ್ಲ ಲಕ್ಷಣಗಳು ಕಾಣಿಸ್ತವೆ. ಇನ್ನು ಗಡಿ ಜಿಲ್ಲೆ ಚಾಮರಾಜನಗರ ಕಾಲೇಜು ವಿದ್ಯಾರ್ಥಿಗಳಿಗೆ ಕೊರೋನಾ ಪಾಸಿಟಿವ್ ಆಗಿದೆ. ಮತ್ತೆ 35 ಮೆಡಿಕಲ್ ಸ್ಟೂಡೆಂಟ್ಸ್ ಕೊರೋನಾ ಪಾಸಿಟಿವ್. ಬ್ರೇಕಿಂಗ್ ನ್ಯೂಸ್. ನಿಮ್ಮ ಗಮನಕ್ಕೆ ತಂದ್ಬಿಡ್ತೀನಿ ನಾನು. ನಿನ್ನೆ 28 ಜನಕ್ಕೆ ಕೊರೋನಾ ಪಾಸಿಟಿವ್ ಆಗಿತ್ತು, ಇವತ್ತು 35 ಜನಕ್ಕೆ ಕೊರೋನಾ ಪಾಸಿಟಿವ್ ಆಗಿದೆ ಮೆಡಿಕಲ್ ಸ್ಟೂಡೆಂಟ್ಸ್. ಅಲ್ಲಿಗೆ 65 ಆಯಿತು. ಚಾಮರಾಜನಗರದ ಯಡಪುರ ಹತ್ತಿರ ಇರುವಂತಹ ಸರ್ಕಾರಿ ಮೆಡಿಕಲ್ ಕಾಲೇಜ್ ಅದು. 63 ಜನ ಟೋಟಲ್, 35 ಪ್ಲಸ್ 28, 63 ಜನಕ್ಕಿದೀಗ ಕೊರೋನಾ ಪಾಸಿಟಿವ್. ಮೆಡಿಕಲ್ ಕಾಲೇಜ್ 750 ವಿದ್ಯಾರ್ಥಿಗಳಿಗೆ ಕೋವಿಡ್ ಟೆಸ್ಟ್ ಮಾಡಲಾಗಿತ್ತು, ಇದೀಗ 35 ವಿದ್ಯಾರ್ಥಿಗಳಿಗೆ ಕೊರೋನಾ ಕನ್ಫರ್ಮ್. ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳನ್ನು ಕ್ವಾರಂಟೈನ್ ಮಾಡಿದ್ದಾರೆ. ಮೆಡಿಕಲ್ ಕಾಲೇಜ್ಗೆ ಒಂದು ವಾರ ರಜೆ ಕೊಟ್ಟರು. ಒಟ್ಟಾರೆ 63 ವಿದ್ಯಾರ್ಥಿಗಳಿಗೆ ಕೊರೋನಾ ಪಾಸಿಟಿವ್ ಬಂದಂಗಾಯಿತು. ಇನ್ನು ರಾಯಚೂರಿನ ಮಾನ್ವಿಯಲ್ಲೂ ಕೂಡ ಶಾಲಾ ಮಕ್ಕಳಿಗೆ ಕೊರೋನಾ ಪಾಸಿಟಿವ್ ಆಗಿದೆ. ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ 17 ವಿದ್ಯಾರ್ಥಿನಿಯರಿಗೆ ಸೋಂಕು ದೃಢಪಟ್ಟಿದೆ. ಬ್ರೇಕಿಂಗ್ ನ್ಯೂಸ್. ರಾಯಚೂರಿನ ಮಾನ್ವಿ ಪ್ರೌಢಶಾಲೆ ಹಾಗೂ ಕ್ಯಾಂಪಸ್ನಲ್ಲಿರುವಂತಹ ಪ್ರಾಥಮಿಕ ಶಾಲೆಗೆ ರಜೆ ಕೊಟ್ಟಿದ್ದಾರೆ. ಬಾಲಕಿಯರ ಸರ್ಕಾರಿ ಪಿಯು ಕಾಲೇಜಿಗೂ ಕೂಡ ಇವತ್ತಿಂದ 3 ದಿನ ರಜೆ. ಶಿಕ್ಷಕರನ್ನ ಕೋವಿಡ್ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಇದುವರೆಗೆ ರಾಯಚೂರು ಜಿಲ್ಲೆಯಲ್ಲಿ 108 ಶಾಲಾ ಮಕ್ಕಳಿಗೆ ಕೊರೋನಾ ಪಾಸಿಟಿವ್. ಇಲ್ಲೊಂದು 63 ಮಕ್ಕಳು, ಅಲ್ಲೊಂದು 108 ಮಕ್ಕಳು, ಹೀಗೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಹಲವಾರು ಮಕ್ಕಳಿಗೆ ಕೊರೋನಾ ಪಾಸಿಟಿವ್ ಇದೆ. ಇದೆಲ್ಲವನ್ನ ಮನಸ್ಸಲ್ಲಿಟ್ಟುಕೊಂಡು ಇವತ್ತು ಮಧ್ಯಾಹ್ನ ಏನು ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಕಾದು ನೋಡೋಣ.